ಕಾಟಿಪ್ಪಲ್ಲ ತಂಡಗಳ ಮಧ್ಯೆ ಸೆರೆಸಾಟ ಸಾಗಿ ಬರ್ತಾ ಇದೆ ರಾಜಿ ಪ್ರಮೋದ್ ಜೋಡಿ ಮೈದಾನದಲ್ಲಿ ಯು ಟು ತಂಡದ ಪರವಾಗಿದ್ದರೆ ಏಳು ಹೂವಿನ ಪಂದ್ಯ ಸಾಗಿ ಬರ್ತಾ ಇದೆ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಲಗ್ಗೆ ತಂಡ ಯಾವುದು ಪ್ರಶ್ನೆಯಾಗಿದೆ ಬೊಬ್ಬರಿನ ಅದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ದಾಲಿಯನ್ನು ಮುಂದುವರಿಸುವುದಗಿರಾದರೆ ಎದುರಿಸಿ ಆಡುವಂಥ ಆಟಗಾರ ಪ್ರಮೋದ್ ರವರಿಗೆ ಸೊಗಸಾಗಿತ್ತು ಲಖ್ಪಿಪು ಮನವಿ ಪ್ರಥಮ ಹುತ್ತರಿ ಆರಂಭಿಕ ಆಟಗಾರ பிரமோது சூன்யசம்பாதனையொந்து கிட்ட கவுட்டினா ஆரம்பிக உத்தரிய கொடுத்து காட்டி பல்ல தண்ட முக்கி ஒன்று என்ன ಹೊಸ ಆಟಗಾರ ಗ್ಲ್ಯಾಂಡ್ ಆಗಮನವಾಗ್ತಾ ಇದೆ ಅಂಕಿಅಂಶ ತಜ್ಞರಾಗಿ ಕಂಪ್ಯೂಟರ್ ಮಾದರಿಯಲ್ಲಿ ರಸ್ವನ್ ಸೂರಂಜೆ ನೇರವಾಗಿ ಅಂಕಿಹಂಶ ತಜ್ಞರಾಗಿ ಮುಂದುವರಿದಾದರೆ ದ್ವಿತೀಯ ಪ್ರಥಮ ಓರಿನ ಪ್ರಥಮ ಚೆಂಡು ಎರಡು ಚೆಂಡಿನ ಮುಕ್ತಾಯ ಖಾತೆಯಲ್ಲಿ ಪುಟ್ಟು ಮೊತ್ತ ಒಂದು ಒಂದಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿದೆ ಅಸಾದ ಚೊಕ್ಕ ಬೆಟ್ಟು ವಿರುದ್ಧವಾಗಿ ಯೂಟು ಗೈಸ ಕಾಟಿಪಲ್ಲ ತಂಡಗಳ ಮಧ್ಯೆ ಸೆನೆಸಾಟ ಸಾಗಿ ಬರ್ತಾಯಿದೆ ಎರಡು ಅಚ್ಚಿನ ಮುಕ್ತಾಯ ಒಂದಕ್ಕೆ ಬಂದು ಎನ್ನುವ ಸ್ಥಿತಿಯಲ್ಲಿದೆ ನಾಲ್ಕು ಚೆಂಡಿನ ಮುಕ್ತಾಯ ಖಾತೆಯಲ್ಲಿ ಒಟ್ಟು ಮೊತ್ತ ಎರಡು ಎರಡಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿದೆ ಅಂತಿಮ ಎರಡು ಚೆಂಡು ಮಾತ್ರ ಬಾಕಿ ಪವರ್ ಪ್ಲೇ ಚಾಲ್ತಿ ಇಲ್ಲದ ಝುಬೈರ್ ದಾಳಿಯನ್ನು ಮುಂದುವರಿಸುತ್ತಾ ಸೊಗಸಾಕಿದ್ದು ದಾಳಿ ರಕ್ಷಣಾತ್ಮಕ ಆಟಕ್ಕೆ ಮರಿಗಿನಿಟ್ಟಿದ್ರು ಒಂಟಿ ಓಟವನ್ನು ಗಳಿಸಿದರೊಂದಿಗೆ ಮೂರು ಓಟವನ್ನು ಗಳಿಸಿದೆ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿದೆ ಸೊಗಸಾಗಿತ ದಾಳಿಗಾರಿಕೆ ಇದರೊಂದಿಗೆ ರನ್ ಔಟ್ ಆಗುವ ಸಾಧ್ಯತೆಯನ್ನು ಕೈ ಚೀಳ್ತಾ ಇದೆ ಆಜಾದ್ ಚೊಕ್ಕಬೇಟು ಬಿ ಬಾಯ್ಸ್ ಉಳ್ಳಾಲ ತಂಡದ ಸರ್ವಾಟಗಾರರು ಆಜಾದ್ ಚೊಕ್ಕಬೇಟು ತಂಡದ ಪರವಾಗಿ ಆಡ್ತಾ ಇದ್ದಾರೆ ಜಿಲ್ಲೆ ಕಣ್ಣಂತಾಗಿ ಹೆಸರು ಅಂತ ಬಲಿಷ್ಠ ಬಲಾಢ್ಯ ತಂಡ ಬಿ ಬಾಯ್ಸ್ ಉಳ್ಳಾಲ ತಂಡ ಓವರ್ ನಂಬರ್ ಒಂದು ಮುಕ್ತಾಯ ಆರು ಚೆಂಡಿನ ಮುಕ್ತಾಯ ಖಾತೆಯಲ್ಲಿ ಒಟ್ಟು ಮೊತ್ತ ನಾಲ್ಕು ನಾಲ್ಕಕ್ಕೆ ಒಂದು ಏನು ವಸ್ತಿದಲ್ಲಿದೆ ದಿತ್ತಿಯವರನ್ನು ಎಸೆಯಲು ಇಸ್ತಗಾರಿಕೆ ಭಾಗದಲ್ಲಿ ಇಜಾಜ ದಾಳಿಯನ್ನು ಮುಂದುವರಿದಾದರೆ ದಿತ್ತಿಯವರನ್ನು ಪ್ರಥಮ ಚಂಡೆ ಎದುರಿಸಿ ಆಡುವಂಥ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಗ್ಲಾನ್ಸನ್ನು ಪ್ರಥಮ ಚಂಡೆ ಸೊಗಸಾಕಿದ್ದ ದಾಳಿಗಾರಿಕೆ ಒಂಟಿ ಬೋಟವನ್ನು ಒಂದು ಅಂಕವನ್ನು ಗಳಿಸಿದ ಒಂದು ಅಂಕಗಳ ಈಶ್ವರಿಯೊಂದಿಗೆ ಖಾತೆಗೆ ಬೊಟ್ಟು ಮೊತ್ತ ಗಳಿಸುತ್ತಾ ಐದು ಓವರ್ ನಂಬರ್ ಎರಡರ ಚಾಲ್ತಿ ತಿಳ ಓವರ್ ಪ್ಲೇ ಚಾಲ್ತಿ ಇಲ್ಲದೆ ಆಜಾದ್ ಚೊಕ್ಕ ಬೆಟ್ಟು ಬಿ ಬಾಯ್ಸ್ ಮುಲ್ಲಾಲಾ ತಂಡದ ಸರ್ವ ಆಟಗೌರು ಆಜಾದ್ ಚೊಕ್ಕ ಬೆಟ್ಟು ತಂಡದ ಆಡೋದಾದರೆ ದ್ವಿತೀಯ ಒಬ್ಬರಿನ ದ್ವಿತೀಯ ಚೆಂಡು ಕೂಡ ಚಾಲ್ತಿ ಇಲ್ಲದೆ ಯೂಟ್ಯೂ ಗೈಸ ಕಾಟಿಪಲ್ಲ ಪಲ್ಲ ಕಾಟಿ ಪರಿಸರದ ಬಲಿಷ್ಠ ತಂಡವಾಗಿದ್ದರೆ ಒಬ್ಬರಿನ ದ್ವಿತೀಯ ಸದವನ ರೈಟ್ ಅಮ ಎರೊಂದು ಮಾದರಿ ಇಜಾಜ್ ಎಸೆಯಬೇಕಾಗಿದೆ ಸೌಕಶ ಆಗಿತ್ತು ದಾಳಿ ವೇಗದ ಸರ್ವ ವೇಗದ ದಾಳಿಗಾರಿಕೆ ಯಾವುದೇ ಓಟಕ್ಕೆ ಅವಕಾಶವನ್ನು ಬಿಟ್ಟು ಕೊಡ್ತಾ ಇಲ್ಲ ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಾ ಇಲ್ಲ ದಾಳಿಗಾರರು ಅದ್ಭುತವಾಗಿರ್ತಕ್ಕಂಥ ದಾಳಿಯನ್ನು ಮುಂದುವರಿಸಿ ಇಜಾಜ ಒಬ್ಬರಿನ ಮೂರನೇ ಸತವನ್ನು ಸೇಬೇಕು ರೈಟಾಮ ಎರಡು ವಿಕೆಟ್ ಅಂತ ಮುಂದುವರಿಸುತ್ತಾ ಸೋಗಸಾಗಿದೆ ತುದಾಳಿ ಮಗದೊಂದು ವೇಗದ ದಾಳಿಗಾರಿಗೆ इजाಜಾ ಚಿಂಡು ಭೂಮಿತಾಯನ ಮುತ್ತಿಗಿದ ವಿಕೆಟ್ ಕೀಪರ್ಕಎನ ಚಂಡು ಯಾವುದು ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರು ಮೂರು ಚೆನ್ನಿನ ಮುಕ್ತಾಯ ಐದಕ್ಕೆ ಮೂರು ಚೆನ್ನಿನ ಮುಕ್ತಾಯ ಐದಕ್ಕೆ ಒಂದು ಅನ್ನುವ ಸ್ಥಿತಿ ಇದೆ इजाಜನಾ ಲಕನಿಸದವನ ರಾಜೀ ಕರವರ್ಗ ಸೋಗಸಾಗಿದೆ ಲಗ್ಬಿ ಫೋರ್ ಗೆ ಮನವಿನಟ್ಟಿದ್ರೋ ಆದರೆ ತೀರ್ಪುಗಾರು ಬ್ಯಾಟ್ ಮುಖೇನ ಒಂಟ್ಗೆ ಅಂಕವನ್ನು ಗಳಿಸಿದ ಒಂದು ಅಂಕಗಳ ಹೆಚ್ಚುವರಿ ಒಂದರೊಂದಿಗೆ ಆರು ಅಂತಿಮ ಎರಡು ಚೆಂಡು ಮಾತ್ರ ಬಾಕಿ ಇದೆ ಅನುಭವಿ ತೀರ್ಪುಗಾರರಾಗಿ ಅಬ ಬಕರ್ ಅಬ್ಕ ಅಂಕರಗುಂಡಿಯಾದರೆ ಸಹ ತೀರ್ಪುಗಾರಿಕೆ ಭಾಗದಲ್ಲಿ ಮುಖ್ಯ ತೀರ್ಪುಗಾರರಾಗಿರ್ತಕ್ಕಂತಹ ಆರಿ ಚೌಕಟ್ಟೆ ಅಂತಿಮ ಎರಡು ಚೆಂಡು ಮಾತ್ರ ಬಾಕಿ ಇದೆ ರೈಟ್ ಆಮ್ ಎರಡು ವಿಕೆಟ್ ಮಾದರಿ ಇಳಿದಾಳಿಗಾರಿಕೆಯನ್ನು ಮುಂದುವರಿಸಲು ಸಿದ್ಧತೆಯನ್ನು ಪಡಿಸಿದ ಇಜಾಜ ತನ್ನದೇ ಆದೇಶ ದಾಳಿಗಾರಿಕೆಯನ್ನು ಎದುರಿಸಿ ಆಡುವಂಥ ಆಟಗಾರ ಗ್ಲಾನ್ ಸನ್ರವರೆಗೆ ರೈಟ್ ಆಮ್ ಎರೊಂದು ಕೆಟ್ಟ ಮಾದರಿಯಲ್ಲಿ ಸೊಗಸಾಗಿತ್ತು ದಾಳಿಗಾರಿಕೆ ಉತ್ತಮವಾದ ಆಟವನ್ನು ಮುಂದುವರಿಸಿದ್ರು ಒಂದು ಅಂಕವನ್ನು ಪೂರ್ತಿಗೊಳಿಸ್ತಾ ಇದೆ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಏಳು ಊಟವನ್ನು ಗಳಿಸಿ ಎದುರಾಳಿ ತಂಡಕ್ಕೆ ಒಂದು ಉತ್ತರಿಯನ್ನು ಬಿಟ್ಟು ಇದೆ ಯೂಟ್ಯೂಬ್ ಕಾಟಿ ಪೊಲ್ಲ ತಂಡ ಕೊನೆಯ ಒಂದು ಚೆಂಡು ಬಾಕಿ ಇದೆ ರೈಟ್ ಆಮ್ ಎರೋದು ಕೆಟ್ಟ ಮಾದರಿಯಲ್ಲಿ ರಾಜಕ್ರ ಅವರಿಗೆ ರಾಜ ಕಸಾಗಿತ್ತು ದಾಳಿ ಮತ್ತೆ ನೆಲೆ ಮಟ್ಟದ ದಾಳಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು ಎಂಡ್ ಆಫ್ ದಿ ಓವರ್ ನಂಬರ್ ಎರಡು ಮುಕ್ತಾಯ ಖಾತೆಯಲ್ಲಿ ಒಟ್ಟು ಮೊತ್ತ ಏಳು ಏಳಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿದೆ ಎರಡು ಓವರ್ ಮುಕ್ತಾಯ ಏಳು ಓಟವನ್ನು ಗಳಿಸಿ ಒಂದು ದರಿಯನ್ನು ಬಿಟ್ಟು ಕೊಡ್ತಾ ಇದೆ ಅಜಾದ ಚಕ್ಕ ಬಿಟ್ಟು ವಿರುದ್ಧವಾಗಿ ಯೂಟು ಗೈಸ್ ಕಟ್ಟಿಪಲ್ಲ ತಂಡ ಕಾರ್ತಿಕ್ ದಾಳಿಗಾರಿಕೆ ಭಾಗದಲ್ಲಿ ತೃತೀಯ ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ ಸೊಗಸಾಗಿತ್ತು ದಾಳಿ ಕಾರ್ತಿಕ ಚೆಂಡು ನಡೆದಿದ್ದರಾದರೆ ಲಗ್ ಬೈಸ್ ಮುಖ್ಯನ ಒಂದು ಅಂಕವನ್ನು ಗಳಿಸಿದೆ ಒಂದು ಅಂಕಗಳ ಹೆಚ್ಚುವರಿಯೊಂದಿಗೆ ಒಟ್ಟು ಮೊತ್ತಗಳಿಕೆಯಲ್ಲಿ ಒಟ್ಟು ಮೊತ್ತ ಅಂಕಿಅಂಶ ಪಟ್ಟಿಯಲ್ಲಿ ಎಂಟು ತೃತೀಯ ಒಬ್ಬರಿನ ಪ್ರಥಮ ಚೆಂಡು ಮುಕ್ತಾಯ ಮತ್ತೆ ಅಡ್ಡ ಚೆಂಡು ಎಂಬ ನಿಶಾನೆ ಒನ್ ಪ್ಲಸ್ ಒನ್ ಎರಡು ಒಡ್ಡಗಳ ಹೆಚ್ಚುವರಿಯನ್ನು ಗಳಿಸ್ತಾ ಇದೆ ಒಟ್ಟು ಗಳಿಕೆಯಲ್ಲಿ ಹತ್ತು ದ್ವಿತೀಯ ತೃತೀಯ ಬೊಬರಿನ ಪ್ರಥಮ ಚೆಂಡು ಮುಕ್ತಾಯ ಕಾರ್ತಿಕ್ ಎಸೆಯಬೇಕಾಗಿದೆ ಆಡುವ ತುದಿಯಲ್ಲಿ ಸ್ಟ್ರೈಕ್ ಭಾಗದಲ್ಲಿ ಗ್ಲೆನ್ಸನ್ನ ಓರ್ವ ಅನುಭವಿ ಆಟಗಾರ ಯೂಟು ಕಾಟಿ ಪಲ್ಲ ತಂಡದ ಪರವಾಗಿದ್ದರೆ ಬೊಬರಿನ ದ್ವಿತೀಯ ಚೆಂಡು ಸೊಗಸಾಗಿತ್ತು ದಾಳಿಗಾರಿಕೆ ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡ್ತಾ ಇಲ್ಲ ನೇರವಾಗಿ ದಾಳಿಗಾರನ ಕೈಯಲ್ಲಿ ಚೆಂಡು ಬಿದ್ದರೆ ಎರಡು ಚೆಂಡಿನ ಮುಕ್ತಾಯ ಹತ್ತಕ್ಕೆ ಒಂದು ಎನ್ನುವ ಸ್ಥಿತಿಯಲ್ಲಿ

ಜರ್ಸಿ ನಂಬರ್ ನಲವತ್ತು ಮೋಹಿತ್ ರವರ ಆಗಮನವಾಗುವ ಮೋಹಿತ್ ಆಗಮಿಸ್ತಾ ಇದ್ದಾರೆ ಎರಡು ವಿಕೆಟನ್ನು ಬಿಟ್ಟು ಕೊಡ್ತಾ ಇದೆ ಹತ್ತಕ್ಕೆ ಎರಡು ಎನ್ನುವ ಸರದೆ ಅಂತಿಮ ಮೂರು ಚೆಂಡುಗಳು ಮಾತ್ರ ಬಾಕಿ ಇದೆ ಆಜಾದ್ ಚೊಕ್ಕಬೆಟೊ ಬಿ ವಾಯ್ಸ್ ಉಲ್ಲಾಲ ತಂಡದ ಆಟಗಾರರು ತಂಡವನ್ನಾಡದಿದ್ದರೆ ಓಬರಿನ ಅಂತಿಮ ಮೂರು ಚೆಂಡು ಮಾತ್ರ ಬಾಕಿ ಇದೆ ದಲಿಯನ್ನು ಮುಂದುವರಿಸಲು ಮತ್ತೆ ಸುಂದರತೆ ಇದೆ ದಾಳಿಗಾರಿಕೆ ಲೆಗ್ ಬೈಸ್ ಮುಖ್ಯ ಒಂದು ಗಳಿಸಿದೆ ಒಂದು ಅಂಕಗಳ ಹೆಚ್ಚುವರಿ ಅಂತಿಮ ಎರಡು ಚೆಂಡು ಮಾತ್ರ ಬಾಕಿ ಮತ್ತೆ ದೊಡ್ಡ ಹೊಡೆದಕ್ಕೆ ಪ್ರಯತ್ನ ಮಗದೊಂದು ಹೊತ್ತರಿಯ ಪತನ ಎರಡು ಫುವರ್ನ ಅಂತಿಮ ಒಂದು ಚೆಂಡು ಬಾಕಿ ಇದೆ ಖಾತೆಯಲ್ಲಿ ಒಟ್ಟು ಮೊತ್ತ ಹನ್ನೊಂದು ಹನ್ನೊಂದಕ್ಕೆ ಮೂರು ವಿಕೆಟನ್ನು ಬಿಟ್ಟು ಕೊಡ್ತದೆ ಯೂಟ್ಯೂಬ್ ಕೃಷ್ಣಾಪುರ ಯೂ ಕಾಟಿಪಲ್ಲ ತಂಡ ಮೂರು ಓವರ್ ಭಕ್ತಾಯ ಖಾತೆಯಲ್ಲಿ ಒಟ್ಟು ಮೊತ್ತ ಹನ್ನೊಂದು ಹನ್ನೊಂದಕ್ಕೆ ಮೂರು ಉತ್ತರಿಯನ್ನು ಬಿಟ್ಟುಕೊಡಿದ ಧ್ವನಿಯಲ್ಲಿ ಅಬ್ದುಲ್ ಸಮ್ಮದ್ ಕಾಟಿಪಲ್ ಇವರನ್ನು ಆಹ್ವಾನಿಸ್ತಾ ಇದ್ದಾನೆ ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕನ ಕೂಡ ಅಡಿಗೆ ಸ್ಟಾರ್ ನವಾಸ್ ಅವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದಾನೆ ಅಂತಿಮ ನಾಲ್ಕು ಅನ್ನು ಧ್ವನಿಯಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ ಅಬ್ದುಲ್ ಸಮ್ಮದ್ ಕಾಟಿಪಲ್ ಇವರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ವಹಿಸ್ತಾ ನಾಲ್ಕನೇ ಊರಿನ ಪ್ರಾರಂಭಕ್ಕೆ ಮೋಹಿತ್ರವರ ಭರ್ಜರಿಯಾದ ಒಂದು ಸಿಕ್ಸರಿನೊಂದಿಗೆ ಗೈಸ್ ತಮ್ಮ ಅತ್ಯುತ್ತಮ ರನ್ನನ್ನು ಹದಿನೇಳು ಓಟಗಳನ್ನು ಪೇರಿಸ್ತಾ ಇದೆ ಝುಬೆ ರಸ್ತೆಗಾರಿಕೆಯಲ್ಲಿ ಇಲ್ಲಿ ಚೆಂಡು ಆಗ್ತಾ ಇದೆ ಮೋಹಿತ್ ಈಗಾಗಲೇ ತಮ್ಮ ಅತ್ಯುತ್ತಮ ಶೈಲಿಯ ದಾಂಡುಗಾರಿಕೆಯೊಂದಿಗೆ ಎಂಟು ಓಟಗಳನ್ನು ತಂಡದ ಖಾತೆಗೆ ಸೇರಿಸ್ತಾ ಇದ್ದಾರೆ ಝುಬೈರ್ ಮತ್ತೊಮ್ಮೆ ಉತ್ತಮವಾಗಿತ್ತು ಚೆಂಡು ಒಂದು ಓಟ ಮೋಹಿತ್ರವರ ಖಾತೆಯನ್ನು ಇದೆ ಲೆಗ್ ಬೈ ನಿಶಾನಿಯೊಂದಿಗೆ ಒಂದು ಓಟ ಬಂದಿದೆ ಮತ್ತು ಝುಬೈರ್ ಚೆಂಡಿನೊಂದಿಗೆ ಸೊಗಸಾದ ಆಟ ಆಟಗಾರ ಪ್ರೀತಂ ತಮ್ಮದೇ ಆದ ಶೈಲಿಯಲ್ಲಿ ಹತ್ತೊಂಬತ್ತು ಓಟಗಳು ತಂಡದ ಖಾತೆಯಲ್ಲಿ ಬಂದಿದೆ ಇದು ನಾಲ್ಕನೇ ಓವರಿನ ಕೊನೆಯ ಒಂದು ಎಸೆತ ಜುಬೇರ್ ಹೊಡೆತಕ್ಕೆ ಪ್ರಯತ್ನ ಇತ್ತು ಲೆಗ್ ಬೈ ನಿಶಾನಿಯೊಂದಿಗೆ ಒಂದು ಓಟ ಬರುತ್ತಲೇ ನಾಲ್ಕು ಓವರಿನ ಮುಕ್ತಾಯ ತಂಡದ ಖಾತೆಯಲ್ಲಿ ಇಪ್ಪತ್ತು ಓಟಗಳು ಜಮೆಯಾಗಿದೆ ಮೂರು ವಿಕೆಟನ್ನು ಕಳೆದುಕೊಂಡಿದೆ ಮೂರು ಓವರಿನ ಆಟ ಬಾಕಿ ಇದೆ ಆ ಮೂರು ಓವರಿನ ಆಟದಲ್ಲಿ ಎಷ್ಟೊಂದು ಓಟಗಳನ್ನು ಗೈಸ್ ಪಡೆದುಕೊಳ್ಳುತ್ತದೆ ಅನ್ನೋದೇ ಇಲ್ಲಿ ನೋಡಬೇಕಾದಂಥ ಒಂದು ಸಂಭವ ಇಲ್ಲಿ ಆಗಲಿಕ್ಕಿದೆ ಈಗಾಗಲೇ ಪ್ರೀತಮ್ ಹಾಗೂ ಮೋಹಿತ್ ಕ್ರೀಸಲ್ಲಿರುವಾಗ ಅದರಲ್ಲೂ ಮೋಹಿತ್ ರವರ ಬ್ಯಾಟಲ್ಲಿ ಒಂದು ಅದ್ಭುತ ಸಿಕ್ಸರ್ ಸಿಡಿದಾಗ ಪಂದ್ಯಕ್ಕೆ ಕುತೂಹಲ ಬರ್ತಾ ಇದೆ ಆರೀಫ್ ಜೋಕಟ್ಟೆ ಮುಖ್ಯ ತೀರ್ಪುಗಾರರಾಗಿ ಕಾರ್ತಿಕ್ ಎಸ್ತೆಗಾರಿಕೆಯಲ್ಲಿ ಪ್ರಥಮ ಚೆಂಡು ಹೊಡೆತಕ್ಕೆ ಪ್ರಯತ್ನಿಸಿದರೂ ಚೆಂಡು ಚುಕ್ಕಿಯಾಗ್ತಾ ಇದೆ ಬೆಳಕು ಆರಿದೆ ಮತ್ತೆ ಆ ನೈಜ ಬೆಳಕು ನಮ್ಮನ್ನು ಆವರಿಸಿದೆ ಸೊಗಸಾದ ಹೊಡೆತ ಮೋಹಿತ್ ಚೆಂಡು ಕ್ಷೇತ್ರ ಕ್ಷಕೈಯಲ್ಲಿದೆ ಒಂದು ಓಟಕ್ಕೆ ಮಾತ್ರ ಅವಕಾಶವೂ ಇದೆ ಆ ಒಂದು ಓಟದೊಂದಿಗೆ ಇಪ್ಪತ್ತ ಒಂದು ಮುಂದುವರಿಯುತ್ತ ಮತ್ತೊಮ್ಮೆ ಸೊಗಸಾದ ಹೊಡೆತ ಮತ್ತೆ ಅದೇ ಕ್ಷೇತ್ರ ರಕ್ಷಕ ತನ್ನ ಭದ್ರ ಬೊಗಸೊಳೆಯೊ ಬೊಗಸೆಯೊಳಗೆ ಆ ಕಣ್ ಚೆಂಡನ್ನು ಕೈಗೆತ್ತಿಕೊಳ್ಳುವಾಗ ಇಪ್ಪತ್ತ ಎರಡು ಬಂದಿದೆ ನಾಲ್ಕನೇ ಎಸೆತದ ಪ್ರಗತಿಯಲ್ಲಿ ಕಾರ್ತಿಕ್ ಚೆಂಡಿನೊಂದಿಗೆ ಬಲವಾದ ಹೊಡೆತ ಇದು ಇದು ದ್ವಿತೀಯ ಸಿಕ್ಸರ್ ಮೋಹಿತ್ರವರ ಬ್ಯಾಟ್ ಮೂಲಕ ಪ್ರಜ್ವಲಿಸ್ತಾ ಇದೆ ದ್ವಿತೀಯ ಸಿಕ್ಸರ್ ಅದ್ಭುತವಾದ ಹೊಡೆತ ಇದು ಮೋಹಿತ್ ಎರಡನೇ ಸಿಕ್ಸರ್ ಮೋಹಿತ್ರವರಿಂದ ಬರ್ತಾ ಇದೆ ಈಗಾಗಲೇ ಒಣಲು ಬೆಳಕು ಮಾಯವಾಗಿ ನಮ್ಮ ಶುಭೋದಯ ಪ್ರಾರಂಭವಾಗಿದೆ ಮೋಹಿತ್ರವರ ಅರ್ಭಟಕ್ಕೆ ಸಾಕ್ಷಿಯಾಗ್ತಾ ಇದೆ ಅಬ್ಕಾ ಮೈದಾನ ನಾಲ್ಕು ಎಸೆತ ಪೂರ್ತಿಯಾಗಿದೆ ಎರಡು ಎಸೆತ ಬಾಕಿ ಇಪ್ಪತ್ತ ಎಂಟು ತಂಡದ ಒಟ್ಟು ಮೊತ್ತದಲ್ಲಿ ಮತ್ತೊಮ್ಮೆ ಕಾರ್ತಿಕ್ ಐದನೇ ಬಾರಿ ಬಾಲವಾದ ಹೊಡೆತ ಮತ್ತೊಂದು ಮತ್ತೊಂದು ಅರ್ಭಟ ಆದರೆ ಇಲ್ಲಿ ಕ್ಷೇತ್ರಕ್ಷಕ ಬೇಟೆಗಾರನಂತೆ ಕಾಯ್ತಾ ಇದ್ದ ಚೆಂಡಿಗಾಗಿ ಮೋಹಿತ್ ಔಟಾಗಿದ್ದಾರೆ ಔಟಾಗುವ ಮುಂಚೆ ಹದಿನಾರು ಓಟಗಳನ್ನು ಹತ್ತು ಎಸೆತದ ಮುಂದೆ ಪಡೆದುಕೊಂಡಿದ್ದರು ಮೋಹಿತ್ ಎರಡು ಭರ್ಜರಿ ಸಿಕ್ಸರನ್ನೊಳಗೊಂಡು ರವರ ನಿರ್ಗಮನ ಇಪ್ಪತ್ತ ಎಂಟು ಓಟಕ್ಕೆ ನಾಲ್ಕನೇ ವಿಕೆಟ್ ಪತನವಾಗ್ತಾ ಇದೆ ರವರ ಆಗಮನವಾಗ್ತಾ ಇದೆ ಮೋಹಿತ್ ರವರ ಸ್ಥಾನವನ್ನು ತುಂಬಲು ಇಪ್ಪತ್ತ ಎಂಟು ತಂಡದ ಒಟ್ಟು ಮೊತ್ತವಾದರೆ ಸೇರ್ತಾ ಸೇರ್ತಾಯಿದ್ದಾರೆ ಸಿರಾಜ್ ಒಂದು ಎಸೆತ ಬಾಕಿ ಐದನೇ ಓವರಿನ ಕೊನೆಯ ಕೊನೆ ಎಸೆತವನ್ನೆಸೀಬೇಕಾಗಿದೆ ಎಸೆಗಾರ ಕಾರ್ತಿಕ್ ರಾಜ್ ಸ್ಟ್ರೈಕೆಂಡಲಿ ಕೊನೆಯ ಎಸೆತವನ್ನು ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದರು ವಿಫಲ ಪ್ರಯತ್ನ ಓವರ್ ಮುಕ್ತಾಯ ಐದು ಓವರಿನ ಸಮಾಪ್ತಿಗೆ ತಂಡದ ಒಟ್ಟು ಗಳಿಕೆಯಲ್ಲಿ ಇಪ್ಪತ್ತ ಎಂಟು ಮೋಹಿತ್ರವರ ಎರಡು ಸಿಕ್ಸರ್ ನಿಜವಾಗಿಯೂ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಮೋಹಿತ್ ಆ ಎರಡು ಸಿಕ್ಸರ್ ಹೊಡೆದೇ ಇದ್ದೇ ಇದ್ದಲ್ಲಿ ಹೊಡೆಯದೇ ಇದ್ದಲ್ಲಿ ತಂಡದ ರನ್ ಅದು ಆಮೆ ಗತಿಯಂತೆ ನಡೀತಾ ಇತ್ತು ಇದು ಇಲ್ಲಿ ತೀಕ್ಷ್ಣಗತಿಯಲ್ಲಿದೆ ಇಪ್ಪತ್ತ ಎಂಟಿದೆ ಮೂವತ್ತು ಎಸೆತದ ಮುಂದೆ ಎಸೆಗಾರ ರಘು ಎಸೆಗಾರಿಕೆಯಲ್ಲಿ ಪ್ರಥಮ ಪಂದ್ಯದಲ್ಲಿ ರಘು ಭಾಳ ಅದ್ಭುತವಾದ ದಾಂಡುಗಾರಿಕೆಯನ್ನು ಮಾಡಿದರು ಕಲಾತ್ಮಕ ಶೈಲಿಯೊಂದಿಗೆ ದಾಂಡುಗಾರಿಕೆ ನಡೆಸುವ ರಘು ಚೆಂಡಿನೊಂದಿಗೆ ಬಂದಿದ್ದಾರೆ ಆರನೇ ಮೂವರನ್ನು ಎಸೆಯಲು ಎಸೆಗಾರಿಕೆಯಲ್ಲಿ ರಘು ಇದ್ದರೆ ದಾಂಡುಗಾರಿಕೆಯಲ್ಲಿದ್ದಾರೆ ಪ್ರೀತಂ ಇಪ್ಪತ್ತ ಎಂಟು ಮೂವತ್ತರ ಮುಂದೆ ಪ್ರಥಮ ಚೆಂಡು ಎಸಗಾರ ರಘು ಅಬೂಬಕರ್ ಬಕ್ಕರ್ರವರನ್ನು ದಾಟಿ ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ ರಘು ತಮ್ಮದೇ ಆದ ಶೈಲಿಯಲ್ಲಿ ಚೆಂಡನ್ನು ಎಸೆಯುತ್ತಲೇ ತೀರ್ಪುಗಾರ ಅಬೂಬಕರ್ ಬಕ್ಕರ್ರವರನ್ನು ಬಿಟ್ಟು ದ್ವಿತೀಯ ಬಾರಿ ರಘು ಆರನೇ ಓವರಿನ ಪ್ರಗತಿಯಲ್ಲಿದೆ ಒಂದು ಓಟ ಸುಲಭದಲ್ಲಿ ಪಡೆಯುವಾಗ ಇಪ್ಪತ್ತ ಒಂಬತ್ತಕ್ಕೆ ಮುನ್ನುಗ್ತಿದೆ ತಂಡದ ಒಟ್ಟು ಸಂಖ್ಯೆ ಸಿರಾಜ್ ಎದುರಿಸ್ತಾ ಇದ್ದಾರೆ ಮೂರನೆಯ ಶತವನ್ನ ರಘು ಮೂರನೇ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಚೆಂಡು ಚುಕ್ಕಿಯಾಗಿದೆ ರಘು ತಮ್ಮದೇ ಆದ ಶೈಲಿಯಲ್ಲಿ ಅಬೂಬಕರ್ ದಾಟಿ ನಾಲ್ಕನೇ ಬಾರಿ ಬಲವಾದ ಹೊಡೆತ ಸಿರಾಜ್ರವರಿಂದ ಒಂದಕ್ಕಷ್ಟೇ ಅವಕಾಶ ರಘು ಮತ್ತೊಮ್ಮೆ ಐದನೆಯ ಶತವನ್ನು ಪ್ರೀತಮ್ರವರಿಗೆ ಮೂವತ್ತು ತಂಡದ ಒಟ್ಟು ಸಂಖ್ಯೆಯಲ್ಲಿದೆ ಐದನೆಯ ಸೆತವನ್ನು ಮತ್ತೆ ರಘು ಒಂದು ಓಟ ಪೂರ್ತಿಯಾಗುತ್ತಲೇ ಒಂದು ಎಸೆತ ಬಾಕಿ ಒಂದು ಎಸೆತ ಬಾಕಿ ಇದೆ ರಘು ಓವನ ಕೊನೆ ಎಸೆತವನ್ನು ಸಿರಾಜ್ರವರಿಗೆ ಮೂವತ್ತ ಒಂದಿದೆ ತಂಡದ ಒಟ್ಟು ಸಂಖ್ಯೆಯಲ್ಲಿ ಸಿರಾಜ್ ಅಡ್ಡಚೆಂಡು ಮೂವತ್ತ ಎರಡಕ್ಕೆ ಏರಿದೆ ರನ್ ಸಂಖ್ಯೆ ಕೊನೆಯ ಬಾರಿ ಎಸೆತದಲ್ಲಿದ್ದಾರೆ ರಘು ಔಟ್ ಎಂಬ ತೀರ್ಪು ಬಂದಿದೆ ಇದರೊಂದಿಗೆ ಸಿರಾಜ್ರವರ ಆಟಕ್ಕೆ ಪೂರ್ಣ ವಿರಾಮ ಬೀಳ್ತಾ ಇದೆ ರಘುವರ ಬಹಳ ಅತ್ಯುತ್ತಮ ಶೈಲಿಯ ಚೆಂಡು ನೇರ ಗೂಟಕ್ಕೆ ಮುತ್ತಿಕ್ಕುವ ಚೆಂಡಿಗೆ ಸಿರಾಜ್ ಕಾಲಿನೊಂದಿಗೆ ತಡೆದಿದ್ದರು ಪರಿಣಾಮ ಸಿರಾಜ್ ಔಟ್ ಮೂವತ್ತ ಎರಡು ಆರು ಓವರಿನ ಮುಕ್ತಾಯಕ್ಕೆ ಕೊನೆಯ ಆರು ಎಸೆತ ಬಾಕಿ ಇದೆ ಆ ಕೊನೆಯ ಆರು ಎಸೆತದಲ್ಲಿ ಯುಟು ಗಾಯ್ಸ್ ಯಾವ ರೀತಿಯಲ್ಲಿ ರನ್ನ ಪಡೆದುಕೊಳ್ಳುತ್ತದೆ ಎನ್ನುವುದೇ ಕುತೂಹಲ ಕೆರಳಿಸ್ತಾ ಇದೆ ಇಜಾಜ್ கொனையுவரைய முந்தாக தப்சீர் ஓசாட்டார பிரீதம் வரி இஜாஜ் அத்தியம கிரிக்கெட்டி இஜாஜ் செண்டினே பிரீத்தம் ரவம் தம்பதேதைலியில் உந்து ஓட்ட வண்ணா தப்சிர் கபளிக்க தப்சீர் தப்சீர் எதுரைத்தார் இஜாஃபர்வர வண்ணா అడ్డ చెండు ప్రీతం అవుట్ ಡೆನ್ಝಿಲ್ ಹೊಸ ಆಟಗಾರ ನಾನ್ ಸ್ಟ್ರೈಕ್ ಎಂಡಲ್ಲಿದ್ದರೆ ತಪ್ಸೀರ್ ಸ್ಟ್ರೈಕ್ ಎಂಡಲ್ಲಿದ್ದಾರೆ ಇಜಾಜ್ ಈ ಬಾರಿ ಇಜಾಜ್ ಚೆಂಡನ್ನು ತಡೆದರು ಈ ಕೊನೆಯ ಪಂದ್ಯವನ್ನು ವೀಕ್ಷಿಸಲು ಸುಬೈ ನಮಾಜಿನ ನಂತರ ಭಾಳಷ್ಟು ಹಿರಿಯರು ಈ ಮೈದಾನದಲ್ಲಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ ಈ ಅಂಗರೆಗುಂಡಿ ಎಂಬ ಪ್ರದೇಶ ಭಾಳಷ್ಟು ಇತಿಹಾಸವನ್ನು ಹೊಂದಿದೆ ಒಂದೊಂದು ಘಟನೆಗಳು ಒಂದೊಂದು ಕ್ಷಣಗಳು ಕೂಡ ಆ ಹಿರಿಯರ ಸಹಕಾರ ಹಿರಿಯರಿಂದ ಸಿಗುವ ಪ್ರೋತ್ಸಾಹ ಹಿರಿಯರ ಮಾರ್ಗದರ್ಶನ ಇದರಿಂದಲೇ ಈ ಊರು ಬೆಳಗಾಗಿದೆ ಎಂದರೆ ತಪ್ಪಾಗಲಾರದು ಈ ಒಂದು ಸುಂದರ ಶುಭೋದಯದಲ್ಲಿ ಆ ಹಿರಿಯರು ಈ ಪಂದ್ಯ ಬಣ್ಣ ವೀಕ್ಷಿಸ್ತಾ ಇರುವಾಗ ಆ ಪಂದ್ಯಕ್ಕೆ ಒಂದು ನೋಟವೇ ಇಲ್ಲಿ ಲಭಿಸ್ತಾ ಇದೆ ನಾಲ್ಕನೇ ಎಸೆತದ ಚಾಲ್ತಿಯಲ್ಲಿ ಇಜಾಜ್ ನಾಲ್ಕನೇ ಎಸೆತದ ಚಾಲ್ತಿಯಲ್ಲಿದೆ ಇಜಾದ್ರವರು ಎಸ್ತ ಒಂದು ಎಸೆತ ಬಾಕಿ ಇದೆ ಬೈ ಮೂಲಕ ಒಂದು ಓಟ ಸಿಕ್ಕಿದೆ ಎರಡು ಎಸೆತ ಬಾಕಿ ಇದೆ ತೀರ್ಪುಗಾರರೇ ಇಜಾದ್ ಎಸ್ತಗಾರಿಕೆಯಲ್ಲಾದರೆ ಡೆನ್ಝಿಲ್ ದಾಂಡುಗಾರಿಕೆಯಲ್ಲಿ ತಫಸೇರ್ ಸ್ವೀಪ್ ಮಾಡಿದ್ದಾರೆ ಸುನ್ ಸುಂದರ ಶೈಲಿಯಲ್ಲಿ ಒಂದು ಓಟ ಸಿಗುವುದರೊಂದಿಗೆ ಕೊನೆಯ ಒಂದು ಎಸೆತ ಬಾಕಿ ಇನ್ನಿಂಗ್ಸಿನಲ್ಲಿ ಮೂವತ್ತ ಏಳು ಓಟಗಳು ಈಗಾಗಲೇ ಸಂಗ್ರಹವಾಗಿದೆ ಗೌರವದ ದಾಪುಗಾಲಿಡಬೇಕಾದರೆ ಡೆನ್ಝಿಲ್ ಎರಡು ಓಟಕ್ಕೆ ಪ್ರಯತ್ನಿಸಬೇಕಾಗುತ್ತೆ ಅದು ಖಂಡಿತ ಈ ಮುಂಜಾನೆಯ ಗೌರವದ ಮೊತ್ತವಾಗುವ ಸಾಧ್ಯತೆ ಇದೆ ಸೊಗಸಾದಾಟ ಒಂದು ಪೂರ್ತಿಯಾಗಿದೆ ಡೆನ್ಝಿಲ್ ಎರಡನೇ ಓಟಕ್ಕಾಗಿ ಓಡುತ್ತಲೇ ಔಟ್ ಆಗಿದ್ದಾರೆ ಮೂವತ್ತ ಎಂಟು ಓಟವನ್ನು ಮಾಡಿ ಮೂವತ್ತ ಒಂಬತ್ತರ ಸವಾಲನ್ನು ಯುಟುಗೈಸ್ ಆಜಾದ್ ಚೊಕ್ಕಬೆಟ್ಟು ತಂಡಕ್ಕೆ ನೀಡುತ್ತಾ ಇದೆ ಬಲಿಷ್ಠ ಆಜಾದ್ ಚೊಕ್ಕಬೆಟ್ಟು ತಂಡ ಇಲ್ಲಿ ಮೂವತ್ತ ಒಂಬತ್ತು ಓಟಗಳನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳುತ್ತದೆ ಅನ್ನೋದೇ ಕುತೂಹಲ ಮೂಡಿಸ್ತಾ ಇದೆ ಆಜಾದ್ ಬೆಟ್ಟು ಇಂದು ಒಂದು ಬಲಿಷ್ಠ ತಂಡವಾಗಿ ಅದರಲ್ಲೂ ಬಿ ಬಾಯ್ಸ್ ದೊಂದಿಗೆ ಸೇರಿ ಒಂದು ಅತ್ಯುತ್ತಮ ತಂಡವನ್ನು ರೂಪಿಸಿ ಇಲ್ಲಿ ಆಗಮಿಸಿದೆ ಮೂವತ್ತ ಒಂಬತ್ತು ಪಡಿ ಬೇಕಾಗತ್ತೆ ನಲವತ್ತ ಎರಡು ಎಸೆತದ ಮುಂದೆ ಮೂವತ್ತೊಂಬತ್ತು ರನ್ನಿನ ಸವಾಲಿನೊಂದಿಗೆ ಆಜಾದ್ ಚೊಕ್ಕಬೆಟ್ಟು ಇಬ್ಬರು ಆರಂಭಿಕ ದಾಂಡಿಗರನ್ನು ಆರಂಭಿಕ ದಾಂಡಿಗರಾಗಿ ಕಳಿಸಿದೆ ನವಾಜ್ ಸ್ಟ್ರೈಕರ್ ಆಗಿ ನಿಜಾಮ್ ನಾನ್ ಸ್ಟ್ರೈಕರ್ ಆಗಿ ಮೂವತ್ತ ಒಂಬತ್ತು ರನ್ನಿನ ಸವಾಲಿದೆ ಆರೀಫ್ ಜೋಕಟ್ಟೆ ಹಾಗೂ ಅಬೂಬಕ್ಕರ್ ಈ

ಸೂರ್ಯ ಉದಯಿಸುತ್ತಲೇ ಪೂರ್ಣ ಪ್ರಮಾದ ಪ್ರಮಾಣದಲ್ಲಿ ಬೆದ್ರಾ ಮೀಡಿಯಾದ ಕಣ್ಣಿಗೆ ಗೋಚರಿಸ್ತಾ ಇದೆ ಆ ಕ್ಯಾಮರಾದ ಕಣ್ಣು ಭಾಳ ಸುಂದರ ಶೈಲಿಯಲ್ಲಿ ಅದನ್ನು ಸೆರೆ ಹಿಡಿಯುವ ಒಂದು ಅತ್ಯುತ್ತಮ ಅವಕಾಶ ಇಲ್ಲಿದೆ ಸುತ್ತಲೂ ಮೋಡ ಕವಿದವದ ವಾತಾವರಣದಂತಿದೆ ಭಾಳಷ್ಟು ಅತ್ಯುತ್ತಮ ಒಂದು ನೋಟ ಈ ಮೈದಾನದಲ್ಲಿ ಸಿಗ್ತಾ ಇದೆ ರಾಜ್ ಪ್ರಥಮ ಚೆಂಡು ಬಲವಾದ ಹೊಡೆತ ಪ್ರಥಮ ಎಸೆತಕ್ಕೆ ಸೀಮಾರಿಕೆಯನ್ನ ದಾಡ್ತಾ ಇದೆ ನಾಲ್ಕು ಓಟಗಳು ಬಂದಿದೆ ಪ್ರಥಮ ಎಸೆತದಲ್ಲಿ ಆಟಗಾರ ನವಾಜ್ರವರ ಆ ಹುಡಿಬಡಿಯ ದಾಂಡುಗಾರಿಕೆಗೆ ನಾಲ್ಕು ಓಟಗಳು ಸಿಗ್ತಾ ಇದೆ ಪ್ರಥಮ ಎಸೆತದಲ್ಲಿಯೇ ನವಾಜ್ ಚಾರ್ಜ್ ಮಾಡ್ತಾ ಇದ್ದಾರೆ ದ್ವಿತೀಯ ಬಾರಿ ನವಾಜ್ರವರಿಗೆ ತಿಲಕ್ ಎಸೆಯಬೇಕಾಗಿದೆ ದ್ವಿತೀಯ ಎಸೆತವನ್ನು ಅಬೂಬಕ್ಕರ್ ತೀರ್ಪುಗಾರರನ್ನು ಬಿಟ್ಟು ನಾಲ್ಕು ಬಂದಿದೆ ಪ್ರಥಮ ಎಸೆತಕ್ಕೆ ತಿಲಕ್ ಬಲವಾದ ಮನವಿ ಇದೆ ಆದರೆ ತಟಸ್ಥರಾಗಿದ್ದಾರೆ ತೀರ್ಪುಗಾರರು ಯಾವುದೇ ಉತ್ತರ ಇಲ್ಲ ಪ್ರಥಮ ಎಸೆತದಲ್ಲಿಯೇ ನಾಲ್ಕು ಓಟ ಬಂದಿತು ತಿಲಕ್ ಭಾಳಷ್ಟು ವಿಶ್ವಾಸದಿಂದ ಅದನ್ನು ಔಟ್ಗಾಗಿ ಮನವಿ ಮಾಡಿದರು ತೀರ್ಪುಗಾರ ಕುಲಂಕುಷವಾಗಿ ಪರಿಶೀಲಿಸುತ್ತಲೇ ಅದನ್ನು ತಿರಸ್ಕರಿಸಿದ್ದಾರೆ ಆ ಮನವಿಯನ್ನು ಮತ್ತೊಮ್ಮೆ ತಿಲಕ್ ಓವರಿನ ಮೂರನೇ ಎಸೆತ ಪ್ರಥಮ ಓವರ್ ಚಾಲ್ತಿಯಲ್ಲಿದೆ ನವಾಜ್ ಬೌಂಡರಿಯನ್ನು ಸಿಡಿಸುತ್ತಲೇ ಲೆಕ್ ಸೈಡ್ನಿಂದ ಹೊರಗಿತ್ತು ಚೆಂಡು ಅಡ್ಡ ಚೆಂಡು ಮೂರು ಎಸೆತದ ಮುಂದೆ ಐದು ಎರಡು ಎಸೆತದ ಮುಂದೆ ಐದು ಓಟಗಳು ತಂಡದ ಖಾತೆಯನ್ನು ಸೇರ್ತಾಯಿದೆ ತಿಲಕ್ ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ಅಬೂಬಕರ್ ಬಕ್ಕರ್ರವರನ್ನು ದಾಟಿ ಮತ್ತೆ ಅದೇ ತಪ್ಪು ಮಾಡಿದ್ದು ಮೂವತ್ತ ಎಂಟು ಕೊಟ್ಟಿದ್ದು ಪ್ರಥಮ ಎಸೆತದಲ್ಲಿಯೇ ಬೌಂಡರಿ ಆದರೆ ತದನಂತರ ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ತಿಲಕ್ ಅಡ್ಡ ಚೆಂಡು ಅನ್ನೋದು ನಜರ್ ನೈನ್ತ್ ಬ್ಲಾಕ್ ತಂಡಕ್ಕೆ ಯಾವ ರೀತಿ ಮುಳುವಾಗಿತ್ತು ಅನ್ನೋದು ಪಂದ್ಯವನ್ನು ವೀಕ್ಷಿಸಿದವರಿಗೆ ಥಟ್ಟನೆ ನೆನಪಾಗಿ ಬರಬಹುದು ಒಂದು ಓವರಲ್ಲಿ ಎಂಟು ಬೇಕಾಗಿದ್ದಾಗ ಪ್ರಥಮ ಎರಡು ಎಸೆತಗಳನ್ನು ಅಡ್ಡಚೆಂಡಾಗಿ ಎಸೆದು ಪಂದ್ಯವನ್ನು ಸುಲಭ ರೀತಿಯಲ್ಲಿ ಕಳೆದುಕೊಳ್ಳುವ ಪರಿಸ್ಥಿತಿಗೆ ತಂಡ ತಂದು ಒಡ್ಡಿದ್ರು ಮುನ್ನ ಇಲ್ಲಿ ತಿನ್ನಕ್ಕೆ ತಿಲಕಾರಿ ನವಾಜ್ರವರಿಗೆ ಸ್ವೀಪ್ ಮಾಡುವ ಪ್ರಯತ್ನದಲ್ಲಿದ್ದರೂ ಚೆಂಡು ಚುಕ್ಕಿಯಾಗಿದೆ ಮೂರು ಎಸೆತ ಪೂರ್ತಿಯಾಗಿದೆ ತಂಡದ ಖಾತೆಯಲ್ಲಿ ಆರು ಬಂದಿದೆ ಇನ್ನು ಮೂರು ಎಸೆತ ಬಾಕಿ ಇದೆ ನವಾಜ್ ತಂಡುಗಾರಿಕೆಯಲ್ಲಿ ಪ್ರಥಮ ಎಸೆತ ಬೌಂಡರಿ ಕಟ್ಟಿದ ಆಟಗಾರ ಈ ನವಾಜ್ ಬಲವಾದ ಹೊಡೆತ ಆತ್ಮವಿಶ್ವಾಸದ ಹೊಡೆತ ಇದು ಮತ್ತೊಂದು ಬೌಂಡರಿ ದಾಖಲಾಗ್ತಾ ಇದೆ ನವಾಜ್ ಬೆಳಿಗ್ಗೆನ ಆ ವಾತಾವರಣದ ಚಲಿಯನ್ನು ಬಿಡಿಸ್ತಾ ಇದ್ದಾರೆ ನವಾಜ್ ಚಾರ್ಜ್ ಮಾಡುತ್ತಲೇ ಎರಡು ಬೌಂಡರಿಯೊಂದಿಗೆ ಎಂಟು ಓಟ್ ನವಾಜ್ರವರ ಖಾತೆಗಾದರೆ ಹತ್ತು ಓಟ ತಂಡದ ಖಾತೆಯಲ್ಲಿದೆ ಮೂವತ್ತ ಎಂಟರ ಸವಾಲನ್ನು ಚಾಚೂ ತಪ್ಪದೆ ನಿಭಾಯಿಸ್ತಾ ಇದೆ ಆಜಾದ್ ಚೊಕ್ಕಬೆಟ್ಟು ಎರಡು ಎಸೆತ ಬಾಕಿ ತಿಲಕ್ ಎರಡು ಅಡ್ಡ ಚೆಂಡು ಎಸೆದಿದ್ದೆ ಇಲ್ಲಿ ಹತ್ತು ಓಟಗಳನ್ನು ತಂಡದ ಖಾತೆಯಲ್ಲಿ ಸೇರಿಸುವಂತೆ ಮಾಡಿದೆ ತಿಲಕ್ ಐದನೇ ಬಾರಿ ಚೆಂಡಿನೊಂದಿಗೆ ಓಡೋಡಿ ಬಂದು ತಿಲಕ್ ಶ್ರೇಷ್ಠ ಮಟ್ಟದ ಹೊಡೆತ ಆದರೆ ಒಡೆತದ ಭಂಗಿ ಎಷ್ಟು ಸುಸೂತ್ರವಾಗಿತ್ತೋ ಆ ಹಿಡಿತ ಕೂಡ ಅಷ್ಟೇ ಸುಂದರವಾಗಿತ್ತು ಅತ್ಯುತ್ತಮ ಕ್ರಿಕೆಟ್ ವ್ಯಕ್ತವಾಗ್ತಾ ಇದೆ ಮೈದಾನದಲ್ಲಿ ಎಸೆತ ಹೊಡೆತ ಹಿಡಿತ ಸಂಪೂರ್ಣ ಕ್ರಿಕೆಟ್ ಮೊಳಗ್ತಾ ಇದೆ ಒಂದು ಎಸೆತ ಬಾಕಿ ಹನ್ನೊಂದು ಬಂದಿದೆ ತಂಡದ ಖಾತೆಯಲ್ಲಿ ನಿಜಾಮ್ ಪ್ರಥಮ ಬಾರಿ ಎದುರಿಸ್ತಾ ಇದ್ದಾರೆ ತಿಲಕ್ರವರ ಊರಿನ ಕೊನೆಯ ಸ್ಥಿತವನ್ನು ಬರುತ್ತಲೇ ತಿಲಕ್ ನಿಜಾಮಿ ಬಾರಿ ದಂಡಿಸಿದ್ದಾರೆ ಕ್ಷೇತ್ರಕ್ಷಕ ಇಲ್ಲದ ಕಡೆಗೆ ಒಂದು ಓಟದೊಂದಿಗೆ ತೃಪ್ತರಾಗ್ತಾ ಇದ್ದಾರೆ ಹನ್ನೆರಡು ಬಂದಿದೆ ಪ್ರಥಮ ಊರಿನ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಆಜಾದ್ ಚೊಕ್ಕಬೆಟ್ಟು ಮೂವತ್ತಾರರ ಮುಂದೆ ಇಪ್ಪತ್ತ ಏಳು ಬೇಕಾಗಿದೆ ಧ್ವನಿಯಲ್ಲಿ ಬದಲಾಗ್ತಾ ಇದೆ ಸ್ಟಾರ್ ನವಾಜ್ ಈ ಒಂದು ಅತ್ಯುತ್ತಮವಾದ ಪಂದ್ಯಕ್ಕೆ ರಾಷ್ಟ್ರ ಭಾಷೆಯ ಧ್ವನಿ ನಿಮ್ಮ ಮುಂದೆ ಕಂಗೊಳಿಸ್ಲಿಕ್ಕಿದೆ ಧನ್ಯವಾದ बहुत बहुत शुक्रिया अब्दुल्समद समद टिप्पण्डा एन एफ सी ट्रॉफी ट्वेंटी ट्वेंटी फोर आरंभिक दिन के ये आखिरी मैच मैच नंबर टेन आजाद बिट्टू और बी बॉयज़ अले कला के संगम बल्लेबाजी पर आप देख रहे हैं तो इससे पहले आरंभिक इनिंग्स पर यूट्यूब गाइज के खिलाड़ियां अड़तीस रन बनाकर उनचालीस रन के लक्ष्य यहाँ पर दिए हैं तो ये लक्ष्य फ्लड लाइट को बुझाने के बाद अब सनलाइट मैदान पर झलक रहे हैं अब तक तो कृतक रोशनी के अनुसार इस मैच को देखे हैं आपने लेकिन अब आप सूर्य के किरणें पूरी दुनिया को मुफ्त पर रोशनी दे रहे हैं अब तक तो ना हमने इस रोशनी के लिए कुछ पैसा जमा किया है ना अब आगे करने होंगे तो प्रकृति के दिन है ये चांद और सूरज के ये सुविधाएं और इस आखिरी मैच पर उनचालीस रन के लक्ष्य एक दशमलव चार ओवर की समाप्ति दस गेंद की समाप्ति के बाद चौदह जैसे रन एक विश्वास के रन के साथ आगे बढ़ते हुए नवाज और निजाम सात गेंदों पर दस रन बनाकर नवाज दो बाउंड्री वाली वो शानदार शुरुआत नवाज ने दिखाए हैं और दूसरी तरफ निजाम तीन गेंदों पर दो रन बनाकर विस्फोटक बल्लेबाज है निजाम ऊंचाई पर खेले और फील्डर दौड़ते हुए गेंद के पास और चलान लगाए गेंद फील्डर के पैरों की रफ्तार इतनी तेजी से देखे देखने वाले दर्शक तो समझ चुके थे कि आप कैच को लपकेंगे लेकिन जैसे ही गेंद हाथ पर लगे उल्टा चलान लेकर जमीन पर स्पर्श हुए आखिरी गेंद बाकी दूसरे ओवर की आखिरी गेंद विकेट गिरने की संभावना को गवा चुके हैं यूटुगाइ निजाम के विकेट शायद आप नहीं जानते हैं निजाम के बारे में बड़े बड़े मैदानों पर जहां पर चक्के के दर्शन काफी अनोखे होते हैं कम सिक्सरों के मैदानों पर भी निजाम जैसे खिलाड़ियों के बल्ले से ऊंचे ऊंचे चक्का लगते हुए हमने देखे हैं दो ओवर की समाप्ति के, समाप के बाद पंद्रह रन अब बचे हुए तीस गेंदों पर चौबीस रन के दरकार ट्वेंटी फोर फॉर्म थर्टी डिलीवरीज तकरीबन पांच रन की जरूरत है हर ओवर पर चार दशमलव नौ शून्य और आज वाकई आजाद चौकबेटू बी बॉयस अले कड़ा के इन खिलाड़ियों के समागम के बाद एक बेहतरीन शक्ति इन टीमों पर झलक रहे हैं आजाद चौकअप ए टूबर दूसरी तरफ यू ट्यूब का इसका टिप्पणा प्रतिभा में बिल्कुल कोई कमजोरी नहीं लेकिन खिलाड़ियों की प्रतिभा हर बार हर दिन हर मैदान पर एक तरह से बिल्कुल नहीं जम जाते हैं निरीक्षा करने वाले हमेशा निरीक्षा करते हैं जिस तरह से इस अंडर क्रिकेट के साथ जुड़े हुए जितने भी अच्छे अच्छे गेंदबाज और बल्लेबाज हैं उनके फैन फॉलोवर्स, उनके चाहने वाले उन खिलाड़ियों के बल्लेबाजी एक विश्वास के साथ निरीक्षा करते हैं लेकिन उन खिलाड़ियाँ अगर समझदार हो तो हर मैदान के साथ जुड़ने के वो क्षमता दिखाते हैं अगर आप कभी कभी आपके बल्लेबाजी में वो हीरोपन दिखाते हैं या कभी कभी कुछ मैदानों की सुविधा की वजह से आपको बल्लेबाजी पर सक्षमता प्राप्त होते हैं या दिन वाली मैच पर हवा के सहारे बनने वाले वो अच्छे अच्छे स्ट्रोक आपके बल्लेबाजी पर व्यक्तिगत रूप पर आपको स्कोर जमा करते हैं और कुछ खिलाड़ियों को तो उनकी फॉर्म के एक एक प्योर प्योरनेसा लंबी समय तक बिना हार माने हर मैच पर वो अपने आप को प्रूव करते हैं तो ऐसे खिलाड़ियों की लिस्ट पर कई सारे खिलाड़ियाँ शाकिर जैसे खिलाड़ियाँ हकीम सूरंजय जैसे खिलाड़ियाँ गीतेश जैसे बैट्समैन बातिश जैसे खिलाड़ियाँ एनएम के रियाज जैसे ऑलराउंडर और यहाँ पर जो आप देख रहे हैं नवाज और निज़ाम की जोड़ी और इस बार आउट के करार लेग like बिफोर के एल बी डब्ल्यू के शिकार बने यहाँ पर निज़ाम पैरों पर गेंद टकराते ही लेग like बिफोर के लिए अपील बड़ी आवाज़ के साथ और अंपायर ने कहा कि गेंद तो स्टंप के सामने खड़े रुके आपके पैरों पर लगे थे तो ऐसे में अगर आपके पैर ना होता तो विकेट पर गेंद टकराने के बाद बेल्स ऑफ ज़रूर हो जाते तो गेंदबाजों के ये गुजारिश पर कोई कमीपन बिल्कुल नहीं है वो डिज़र्व करते हैं इस अपील को और गेंदबाज को ये सफलता मिलते ही निज़ाम के विकेट और ये बहुत ही बड़ी ख़तरनाक विकेट को यहाँ पर सफलता के रूप पर प्राप्त किए हैं कृष्णापुर के है। पैराडाइज मैदान देर लकट्टे के वो ग्रीन मैदान और यूसीए के अधीन के कई सारे मैदानों में चाहे वो कीर्ति स्पोर्टिंग वाले मैदान हो निज़ाम जैसे खिलाड़ियाँ हमेशा एक्सपोर्टक बल्लेबाजी के साथ अपनी टीम को नवाजे हैं नए खिलाड़ी खलीला बी बॉयस अलेकड़ा के और विश्वसनीय खिलाड़ी आज आजाद चौक बिट्टू के साथ जुड़ते हुए आरंभिक विकेट गिरने के बाद रनों की संख्या सत्रह रन सेवेंटीन अब नवाज स्ट्राइक पर सत्रह पार कर दिए इस सत्रह के खतरे से और इस बार दो रन के पैकेज यहाँ पर नवाज और कलील की जोड़ी पिच के ऊपर तालमेल के साथ रन बनाने में माहिर है ये जोड़ी हर गेंद के खिलाफ समझदारी दिखाते हैं और क्रीज पर रुकने के वो सब्र वाले चाक अपने बल्लेबाजी पर हमेशा बरकरार रखते हैं नवाज और ये देखिए ये चतुराई एक एक सिंगल रन की योजना के लिए गेंद के साथ बल्ला जुड़ाने की ये तरीका गेंदबाज के गेंद को जवाब देने के विश्वास तीसरी ओवर के आखिरी गेंद इस बार एक क्रॉस शैली पर गेंद को निभाना चाहते थे लेकिन बल्लेबाज के सोच के साथ जुड़े नहीं थे गेंद ओवर की समाप्ति तीन थी। ओवर की समाप्ति के बाद इक्कीस रन ने एक के विकेट के नुकसान पर आफ्टर द कंप्लीशन ऑफ थ्री ओवर ट्वेंटी फॉर द लॉस ऑफ वन विकेट 18 रन पीछे खड़े हैं चौबीस गेंदों पर ट्वेंटी फोर विन एटीन मोर और आप देख रहे हैं एन एफ सी ट्रॉफी टू थाउजेंड ट्वेंटी फोर अंगरगुंडी प्रदेश पर पहली बार पिछले तीस सालों के तजुर्बा अनुभव कई बार ऊंचे निचाई वाली बातें और ख़ास करते हुए इस गांव के साथ जब परेशानियां नजर आए थे तो उस परेशानियों के साथ जुड़ते हुए इस गांव के शान मानने वाले एन एफ सी अपने सदस्यों के साथों साथ इस गांव के बड़े बड़े हिरिय नागरिकों के साथ उनके सलाह लेते हुए इस गांव के हर एक अभिवृद्धि पर प्रगति पर जिस तरह की भूमिका निभाए हैं वाकई की काबिल तारीफ और आज फक्र के साथ तमाम गांव के हर एक नागरिक इस श्रृंखला के साथ अपने प्रोत्साहन दिखाते हुए क्योंकि ये गांव की प्रतिष्ठा वाली बात है गांव के लिए ये रोशन वाली बात है और आज तो अंगर गुंडी के नाम दूर दूर तक मशहूर हो चुके हैं इस प्रतियोगिता की वजह से चौथे ओवर के दूसरी गेंद को लेकर गेंदबाज यार मोहित मोह भरी गेंदबाजी करते हैं स्विंगिंग के माहिर दिखने में काफी आसान दिखाते हैं गेंद लेकिन आजमाने में बहुत ही कठिन यह चतुराई इसे कहते हैं मेंतोस वाले बल्लेबाजी दिमाग की बत्ती जलाकर और रन पूरा करने से पहले ही मोहित के साथ कलील के शरीर आपस पर एक एक्सीडेंट के वो नजारे नजर आए दोनों के शरीर टकराए थे और उस टकराने के बाद दोनों के एक्सप्रेशन और उनकी बॉडी लैंग्वेज सल्यूट करते हैं हम इस क्रिकेट को आपस पर एक दूसरे के साथ एक माफी के एक्सप्रेशन दिखाते हुए कि माफ करो मुझसे गलती हो गई तो दोनों ने आपस पर कहा कि शायद में ये मेरी गलती हो सकते हैं तो ये स्वभाव जब किसी समय पर किसी भी जगह में आपके साथ इस तरह के घटना बनते हैं एक अनिरीक्षित है। बिना जाने किसी से टकराने की बात बनते हैं या किसी को दर्द पहुंचाने की बात बनते हैं तो जबान चलाने से बेहतर झगड़ा करने से बेहतर एक दूसरे को नीचे दिखाने से बेहतर यही है कि हम अपनी गलती को माने और शायद ये सोचे कि कहीं ना कहीं गलती हमसे भी गटे होंगे तो पिछले वो शानदार नजारे जो थे दोबारा इस क्रिकेट को और ऊंचाई पर दिखाए हैं ओवर की समाप्ति के बाद चार ओवर की समाप्ति के बाद सत्तावीस रन अठारह गेंदों पर बारह रन के दरकार बाकी तीन ओवर पर बारह रन की जरूरत है यूट्यूगा टीप पड़ रहा कल शाम से लेकर अब तक जब से सूर्यास्तमय हुए हैं कल के दिन के वो सूर्य डूबने के बाद चांद के वो तमाम रोशनी के साथ फ्लड लाइट के रोशनी इस मैदान को जितने रोशनी दिए थे और आज सुबह के ये सूर्य के किरणों के साथ ठंडी मौसम खेलने वाले खिलाड़ियों के लगातार ये बिना नींद वाली बात हो मैदान पर उतरने के बाद अपनी टीम के जीत के लिए परिश्रम उठाने वाली बात हो फलितांश तो हर मैच के बाद एक दूसरे के खिलाफ बनते हैं जीतने वाली टीम भी एक होगा भाग लेने वाली अट्ठावीस टीमों में से और इस बात को जानकर भी कई सारे टीम अपने आप को दिखाए हैं इस श्रृंखला में तो इसकी मतलब ये है कि हर एक टीम भी चैंपियन बिल्कुल नहीं बनते लेकिन हर बार हर टीम के साथ जुड़े हुए वो प्रतिभाएं, वो क्षमताएं, वो आपके एक एक अच्छेपन दिखाने की प्लेटफॉर्म है ये एन ट्रॉफी और इस तरह के प्रतियोगिता इससे पहले जितने भी आपने देखे हैं ये सब संगठकों के एक योजना है आजकल के खिलाड़ियों के अपनेपन दिखाने के लिए अच्छेपन दिखाने के लिए और आपको साबित करने के लिए कि आपकी क्षमता क्या है तो हमेशा ऑर्गेनाइजर को सपोर्ट कीजिए रेस्पेक्ट दीजिए स्पॉन्सर के साथ एक इज्जत वाले रिलेशनशिप अपनाइए तब जाकर आपको मौका मिलते हैं इस तरह के प्रतियोगिता बनाने की योजना बनाते हैं अगर किसी प्रतियोगिता में टीमों के बिहेवियर के उस वजह से संगठकों को अगर नाराज आप पहुंचाते हैं या कहीं ना कहीं आपके वजह से संगठकों दूसरे से बात सुनने पड़ते हैं तो आपको मौका बिल्कुल नहीं मिलेंगे आने वाले दिनों पर इस तरह के प्रतियोगिता बनाने के लिए बिल्कुल हाथ नहीं बढ़ाएंगे किसी भी क्रिकेट के दर्शक या प्रायोजक भी जितने आप उनके साथ जुड़कर आगे बढ़ेंगे उतने ही आपके लिए प्लेटफॉर्म और आपके भविष्य पर आपके क्रिकेट को दिखाने के मौका आपके साथ खुलकर अवश्य मिलेंगे इस अंडर क्रिकेट में आजकल अंतर्राष्ट्रीय क्रिकेट को भी ले लीजिए आप अंडरम क्रिकेट आज जिस लेवल पर आप देख रहे हैं और इसकी वजह को अगर ढूंढते चले जाएंगे तो अंतर्राष्ट्रीय क्रिकेट को आप देख लीजिए शुरुआत पर तो इतने बिल्कुल मशहूर नहीं थे इतनी प्राधान्यता नहीं थे क्रिकेट को खिलाड़ियां भी बिल्कुल इतने बड़ी रोशन के साथ नहीं दिख रहे थे ओवर समाप्त हो चुके हैं ओवर कंप्लीटेड 33 फॉर द लॉस ऑफ वन विकेट आफ्टर द कंप्लीशन ऑफ फाइव ओवर बारह गेंदों पर छह रन की जरूरत रिक्वायर्ड सिक्स रन फ्रॉम ट्वेल्व बॉल्स क्रिकेट के वैभवीकरण जिस तरह से अंतर्राष्ट्रीय क्रिकेट पर आपने देखे हैं आईपीएल जैसे देश क्रिकेट श्रृंखलाए और आईपीएल पर एक एक खिलाड़ी को मिलने वाली धनराशि के वो संख्या अगर आप जानेंगे करोड़ों में एक एक खिलाड़िया बीस बावीस करोड़ पर बिक जाते हैं खरीदे जाते हैं और कभी कभी कुछ खिलाड़ियों के ऊपर लगाए हुए दाम देखने वालों को छोटे लगेंगे लेकिन उसके बाद उस छोटे धनराशि पर खरीदे गए खिलाड़ियां जिस तरह से वो अपने अपने आप को बड़े बड़े करोड़ों के साथ खरीदे गए खिलाड़ियों से बेहतर अपने आप को दिखाते हैं तो अगली बार उनके लिए मौका जबरदस्त निकल आते हैं उसी तरह अंडरम क्रिकेट में भी हमने देखे हैं मंजुनाथ जैसे खिलाड़ियां केपीएल पर केवल एक हजार पर जुगारी वॉरियर्स के लिए खरीदने के बाद आखिरी मौके पर खरीदे थे को एक हजार रुपए के धनराशि के साथ और उस श्रृंखला में सबसे बेहतर खिलाड़ी के नाम मंजुनाथ के माथे पर हमने देखे हैं आज भी उस पी के बाद बिल्कुल पीछे मुड़कर नहीं देखे हैं मंजुनाथ हर कदम सक्सेस के साथ और आजकल अगर लीग तरीके के मैच बनते हैं प्लेयर ऑक्शन के समय पर मंजुनाथ को ढूंढ रहे हैं फ्रांचेसी के मालक रघु और नवाज की जोड़ी 33 पर दो विकेट पहली गेंद शॉर्ट कर लेकर एरिया पर गेंद को घुमाने के बाद एक सिंगल रन रघु की काटा पर और अब स्ट्राइक पर आए हैं फिर एक बार नवाज बहुत ही सुंदर बहुत ही आला स्ट्रोक लॉन्ग ऑफ के एरिया पर फील्डरों की पोजिशन को सही मात्रा पर अपने दिमाग पर चिपकाए हैं नवाज तो इस वजह से आसानी के साथ वो मौका बनाते हैं गैप ढूंढते हैं और इस बार रघुवीर के जवाब भी टीम को जिताने के वजिद दोनों खिलाड़ियों के शरीर पर उनकी एक्सप्रेशन पर नजर आते हुए वाइड बॉल प्लस वन तो अड़तीस रन संख्या स्कोर इस लेवल दोनों टीमों की रनों की संख्या बराबर हो चुके हैं तो आजाद चौक बेटू बी बॉयस अले कला के महारथियों के साथ खड़े रुकते हुए अपनी टीम के जीत के स्वागत कर चुके हैं कंग्रेचुलेशन आजाद चौक बेटू और बी बॉयज के समागम को और उसी तरह यूट्यूब गाइज आप